ಸಿಎಂ ಆಗ್ತಿದ್ದಂತೆ ಹೊಸ ವಾಚ್ ಕಟ್ಟಿಕೊಂಡು ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಗೆ ಹೊಸ ವಾಚ್ ಅನ್ನು ತೋರಿಸಿದ್ದಾರೆ ಸಿದ್ದರಾಮಯ್ಯ ಕುತೂಹಲದಿಂದಲೇ ಡಿಕೆ ಶಿವಕುಮಾರ್ ಕೂಡ ವಾಚ್ ಅನ್ನು ವೀಕ್ಷಿಸಿದ್ದಾರೆ ಸಿದ್ದರಾಮಯ್ಯ ಕೈ ಹಿಡಿದು ವಾಚ್ ವೀಕ್ಷಿಸಿದ್ದಾರೆ ಡಿಸಿಎಂ ಡಿಕೆಶಿ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ ವೇಳೆ ನಾಯಕರು ಈ ರೀತಿ ವಾಚ್ ನೋಡಿದ್ದಾರೆ ಸಿದ್ದರಾಮಯ್ಯನವರು ಹೊಸ ವಾಚ್ ಕಟ್ಟಿಕೊಂಡು ಬಂದಿದ್ದಾರೆ ಎಂಬಿ ಪಾಟೀಲ್ ರಿತೋರಿಸಿದ್ದಾರೆ ಆ ಟೈಮಲ್ಲಿ ಡಿಕೆಶಿ ಕೂಡ ಕುತೂಹಲದಿಂದ ಸಿದ್ದರಾಮಯ್ಯನವರ ಕೈ ಹಿಡಿದು ಆ ವಾಚ್ ಅನ್ನ ವೀಕ್ಷಣೆ ಮಾಡಿದ್ದಾರೆ ಸಂಬಂಧ ಸತೀ ಜಾರಕಿಹೊಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನೊಬ್ಬ ವಕೀಲ ಸಂಬಂಧ ಚಂದ್ರಪ್ಪನವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತೆಲಂಗಾಣ ರಾಜ್ಯದ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಗಳಾದ ಸ್ನೇಹಿತರಾದ ಮಧು ಯಕ್ಷಿಗೌಡರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಇಲ್ಲಿ ಬರುವಂತಹ ಎಲ್ಲ ಪಕ್ಷದ ವಕೀಲ ಪ್ರೆಸಿಡೆಂಟ್ ಹಾಗೂ ಮಂತ್ರಿಗಳಾದ ಸಂಬಂಧ ಸತೀಶ್ ಜಾರಕಿಹೊಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನೋಡಿ ಸಿದ್ದರಾಮಯ್ಯನವರು ಅವರ ಹೊಸ ವಾಚನ್ನ ಎಂಬಿ ಪಾಟೀಲ್ರಿಗೆ ತೋರಿಸಿದ್ದಾರೆ ಅದು ವೇದಿಕೆಯಲ್ಲಿ ಕುಳಿತಾಗಲೇ ಡಿಕೆಶಿ ಕೂಡ ಅತ್ತ ಕುತೂಹಲರಾಗಿ ಮತ್ತೆ ಸಿದ್ದರಾಮಯ್ಯನವರ ಕೈ ಈಸ್ಕೊಂಡು ವಾಚ್ ಹೇಗಿದೆ ಅನ್ನೋದನ್ನು ವೀಕ್ಷಣೆ ಮಾಡಿದ್ದಾರೆ ಈ ಹಿಂದೆ ಕೂಡ ಸಿದ್ದರಾಮಯ್ಯನವರ ವಾಚ್ ಒಂದು ಬಹಳ ವಿವಾದಕ್ಕೆ ಕಾರಣ ಆಗಿತ್ತು ಕೋಟ್ಯಂತರ ರೂಪಾಯಿ ವಾಚನ್ನು ಕಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಯಾರು ಕೊಟ್ಟಿದ್ದು ಅವ್ರಿಗೆ ಅನ್ನುವಂಥದ್ದೆಲ್ಲ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು ನೆನಪಿರಬಹುದು ರಾಜ್ಯದ ಜನಕ್ಕೆ ಈಗ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ನಿನ್ನೆ ಇವತ್ತು ಹೊಸ ವಾಚ್ ಕಟ್ಕೊಂಡು ಬಂದಿದ್ದಾರೆ ಸೊ ಆ ವಾಚನ್ನು ನೂತನ ಸಚಿವ ಎಂ ಬಿ ಪಾಟೀಲ್ರಿಗೆ ಸ್ವತಃ ಸಿದ್ದರಾಮಯ್ಯನವರು ಹೊಸ ವಾಚನ್ನು ತೋರಿಸಿದ್ದಾರೆ ದೃಶ್ಯದಲ್ಲಿ ನೀವು ನೋಡಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರು ಏನೋ ಮಾತಾಡ್ಕೊಳ್ಳೋ ಸಂದರ್ಭದಲ್ಲಿ ಡಿ ಕೆ ಶಿ ಕೂಡ ಕ್ಯೂರಿಯಸ್ ಆಗಿ ವಾಚನ್ನು ಈಸ್ಕೊಂಡು ನೋಡಿದ್ದಾರೆ ಸಿದ್ದರಾಮಯ್ಯನವರ ಕೈ ಹಿಡಿದು ವಾಚ್ ಹೇಗಿದೆ ಅನ್ನೋದನ್ನು ಹತ್ತಿರದಿಂದ ಡಿ ಕೆ ಶಿ ವೀಕ್ಷಣೆ ಮಾಡಿದ್ದಾರೆ ಅದೊಂದು ಸನ್ನಿವೇಶ ನಡೆದಿರೋದು ಇವತ್ತು ಕೆ ಪಿ ಸಿ ಸಿ ಕಚೇರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಹೀಗೆ ಸಹಜವಾಗಿ ಪಕ್ಕ ಕೂತಿದ್ದಂತಹ ಸಚಿವ ಎಂ ಬಿ ಪಾಟೀಲ್ಗೆ ಸಿದ್ದರಾಮಯ್ಯನವರು ಅವರ ಹೊಸ ವಾಚ್ ತೋರಿಸಿದ್ದಾರೆ ಡಿ ಕೆ ಶಿ ಕೂಡ ಅದನ್ನು ನೋಡಿದ್ದಾರೆ ವಿಸ್ತಾರ ನ್ಯೂಸ್ ನಿಖರ ಜನಪರ